ಕರ್ನಾಟಕದಲ್ಲಿ ಬಂದ್ ಮಾಡಿಸಿರುವುದರಲ್ಲಿ ನಾವೇ ನಮ್ಮದೇ ಬಂಧುಗಳು ಸ್ವಲ್ಪ ಹೆಚ್ಚು ಕಡಿಮೆ ಅದರದು ಬೆಂಗಳೂರು ಬಂದು ರಾಜ್ಯ ಬಂದು ಇದನ್ನು ನಿರಂತರವಾಗಿ 16 ವರ್ಷದಿಂದ ಮಾಡಿದ್ದೇವೆ ಒಂದು ಬಂದ್ ಕರೆ ಕೊಟ್ಟು ಬಂದ್ ಬೆಂಗಳೂರು ಕಮಿಷನ್ ಪೊಲೀಸ್ ಆಫೀಸರ್ 144ನೇ ಸೆಕ್ಷನ್ ಜಾರಿ ಮಾಡಿದ್ದೇವೆ ವಾಟಾಳ್ ನಾಗರಾಜ್ ಎಲ್ಲಿದ್ರು ಬಂಧನ ಮಾಡಲೇಬೇಕು ಬಿಡಕೂಡದು ಎಲ್ಲಿದ್ರು ಹಿಡಿಬೇಕು ಅಂತ ನಾವು ಪೊಲೀಸ್ನವರಿಗೆ ಕೈ ಕೊಟ್ಟು ಬೆಂಗಳೂರನ್ನು ಬಿಟ್ಟು ಸರ್ವೇ ತೋಪು ಅಲ್ಲಿ ಮಲಗಿದ್ದೀವಿ ಸರ್ವೇ ಗಿಡಗಳ ಮಧ್ಯ ಮಲಗಿದ್ದೀವಿ ಪೊಲೀಸ್ನವ್ರು ಕೈ ಸಿಕ್ಕಬಾರ್ದು ಅಂತ ಸರ್ವೇ ತೋಪನ ಮಧ್ಯೆ ಮಲಗಿದ್ದೀವಿ ನಾಳೆ ಎಲ್ಲ ನಾಡಿದ್ದು ಬರಬೇಕು ಬಂದು 144ನೇ ಸೆಕ್ಷನ್ ಬ್ರೇಕ್ 144ನೇ ವಿಧಿಯನ್ನು ನಾವು ವಿರೋಧಿಸ್ತೀವಿ 140 ಸೆಕ್ಷನ್ ಬ್ರೇಕ್ ಮಾಡ್ತೀವಿ ನಾನು ಪೊಲೀಸ್ ಕೇಳಿದೆ ನೋಡ್ರಿ 144ನೇ ಸೆಕ್ಷನ್ ಹಾಕಿದ್ದೀರಿ ಬ್ರೇಕ್ ಮಾಡ್ತೀವಿ ಅಂತ ಏನು ಅವರು ನಿಮ್ಗೆ ಹೇಳೋದಾದರೆ ಎಲ್ಲಾದರೂ ಇರಲಿ ವಾಟಾಳ್ ನಾಗರಾಜ್ ಬಿಡಬೇಡಿ ಅಂತ ಸೀರಿಯಸ್ ಆಗಿ ಹೇಳಿದರು ನಾವು ಸರ್ವೇ ತೋಪ್ನಲ್ಲಿ ಮಲಗಿ ಅಲ್ಲಿಂದ ನಾವು ಬೆಂಗಳೂರಿಗೆ ಎಂಟ್ರಾಗಬೇಕು ಎಂಟ್ರಾಗಬೇಕಾದ್ರೆ ಪೊಲೀಸರಿಗೆ ತಪ್ಪಿಸ್ಕೊಂಬರಬೇಕು ಒಂದು ಲ್ಯಾಂಡ್ ಮಾಸ್ಟರ್ ಕಾರ್ ಇವತ್ತಿನ ಥರ ಕಾರ್ಗಳಿರಲಿಲ್ಲ ಲ್ಯಾಂಡ್ ಮಾಸ್ಟರ್ ಕಾರ್ ಬಾಡಿಗೆ ತಗೊಂಡು ಕಾರ್ ಹತ್ತಿದೋ ಅಲ್ಲಿಂದ ಬೆಂಗಳೂರು ಸಂಧಿ ನುಗ್ಗಿದೋ ತ್ಯಾಗರಾಜನಗರಕ್ಕೆ ಹೋಗಿದ್ವಿ ತ್ಯಾಗರಾಜನಗರದಲ್ಲಿ ಒಬ್ಬ ಅದ್ಭುತವಾಗಿ ಇರ್ತಕ್ಕಂಥ ಒಬ್ಬ ವೀರಭದ್ರಾಚಾರ್ ಅಂತೇಳಿ ಸೀನ್ಸು ಡ್ರೆಸ್ಸು ನಾಟಕದವರು ವೀರಭದ್ರಾಚಾರ್ ನೀವು ದಯವಿಟ್ಟು ನಾನು ಇಡೀ ಡ್ರೆಸ್ ಚೇಂಜ್ ಮಾಡಿ ಸೀರೆ ಉಡಿಸ್ಬೇಕು ಅಂತೆ ನಾನು ಸೀರೆ ಎಲ್ಲಿಂದ ತರೋದು ಸೀರೆ ತಂದು ಅಲ್ಲಿ ಜಾಗೀರ್ದಾರ್ ಅಂಥೇಳಿ ಒಬ್ಬರು ಸೀನಿಯರ್ ಜರ್ನಲಿಸ್ಟ್ ನಾನು ಭಾಳ ಬೇಕಾದವರು ಜಾಗೀರ್ದಾರ್ ಒಂದು ಒಳ್ಳೆ ಸೀರೆ ಬೇಕು ಅಯ್ಯೋ ಒಳ್ಳೇದೇನೋ ವಸ್ತೆ ಕೊಟ್ಬಿಡ್ತೀವಿ ನಿಮಗೆ ಅಂತ ತಂದುಕೊಟ್ರು ಸೀರೆ ಉಡಿಸಿ ಮೀಸೆ ಎಲ್ಲ ತೆಗೆದು ಸಂಪೂರ್ಣ ಮಾಡಿ ಅಷ್ಟೊತ್ತಿಗಾಗಲೇ ಲ್ಯಾಂಡ್ ಮಾಸ್ಟರ್ ಕಾರ್ನವರು ಸರ್ ನಮ್ಮ ಬಿಟ್ಬಿಡಿ ಅಂತ ಹೇಳ ಹೆದರ್ಕೊಂಬಿಟ್ರು ಅವರು ನಾವು ಸಂಧಿಗೆ ಹೋಗು ಈ ಕಡೆ ಸಂಧಿ ಆ ಕಡೆ ಸಂಧಿ ಅಂತ ಹೇಳ್ತಾ ಇದ್ವಿ ಯಾಕೆ ಇವರು ಸಂಧಿಗೆ ಹೋಗು ಅಂತಾರೆ ಏನಾರ ಕಳ್ತನ ಮಾಡ್ಬಿಟ್ಟಿದ್ದಾರೆ ಇವರು ಏನಾಗಿದೆ ಕತೆ ಗೊತ್ತಾಗ್ತಿಲ್ವಾ ಸರ್ ನಾನು ಬಿಟ್ಬಿಡಿ ದುಡ್ಡಿಲ್ದರು ಬಿಟ್ಬಿಡಿ ಹೋಗ್ತೇನೆ ನಾನು ಅದಾಯಿತು ಆಮೇಲೆ ಇಲ್ಲಿ ಡ್ರೆಸ್ ಮೇಕಪ್ ಎಲ್ಲ ಆಯಿತು ಸೀರೆ ಉಟ್ಕೊಂಡು ಹೊರಗಡೆ ಬಂದು ಇನ್ನೂ ಎದುರುಬಿಟ್ಟ ಅವನು ಡ್ರೈವರು ಓ ಇದೇನಿದು ನೀವು ಡ್ರೆಸ್ ಮಾಡ್ಕೊಂಡು ಹೊರಟಿದ್ದೀರಿ ಏನು ಹತ್ಕೊಂಡಿಲ್ಲ ಸರಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಎಲ್ಲಿ ನಾವು ಬ್ರೇಕ್ ಮಾಡ್ತೀವಿ ಅಂತ ಹೇಳಿರೋದು ಅಂದರೆ ಸುಭಾಷ್ ನಗರದ ಮೈದಾನ ಈಗ ಕೆಂಪೇಗೌಡ ಬಸ್ ನಿಲ್ದಾಣ ಇದೆಯಲ್ಲ ಕೆಂಪೇಗೌಡ ಬಸ್ ನಿಲ್ದಾಣ ಅದು ಖಾಲಿ ಮೈದಾನ ಸಂಪೂರ್ಣ ಖಾಲಿ ಮೈದಾನ ಅಲ್ಲಿ ಕಾವೇರಿ ಪೈಪ್ಗಳು ದೊಡ್ಡ ಪೈಪ್ಗಳನ್ನ ಇಟ್ಟಿದ್ದಾರೆ ಕಾವೇರಿ ಪೈಪು ಅಲ್ಲಿ ಪೈಪ್ನೊಳಗೆ ಕನ್ನಡ ಚಳುವಳಿಗಾರರು ಸೇರಿದ್ದಾರೆ ಪೈಪ್ನೊಳಗಡೆ ಒಂದೊಂದು ಪೈಪ್ಲು ಒಬ್ಬೊಬ್ಬ ಮಲಗಿಬಿಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ ನಾನು ಕೆರೆಗೆ ಬಂದ ತಕ್ಷಣ ಮೈದಾನಕ್ಕೆ ಬಂದ ತಕ್ಷಣ ಹೊರಗಡೆ ಬರಬೇಕು ಅಂತ ನಾನು ಕರೆಕ್ಟಾಗಿ ಸೀರೆ ಉಟ್ಕೊಂಡು ಸುತ್ತಿ ಆನಂದರಾವ್ ಸರ್ಕಲ್ಗೆ ಬಂದೆ ಆನಂದರಾವ್ ಸರ್ಕಲ್ನಿಂದ ಇಲ್ಲಿ ಸುಭಾಷ್ ನಗರ ಮೈದಾನದವರೆಗೆ ಸಾವಿರಾರು ಜನ ಪೊಲೀಸು ಆನಂದರಾವ್ ಸರ್ಕಲ್ ಅದಾದಮೇಲೆ ಒಂದು ಹೋಟೆಲ್ ಅದಾದಮೇಲೆ ಒಂದು ಆಯುರ್ವೇದಿಕ್ ಆಸ್ಪತ್ರೆ ಅದು ದಾಟಿದ್ರೆ ಕೆರೆ ಆದ್ದರಿಂದ ನಾನು ಭಾಳ ಬುದ್ಧಿವಂತಿಕೆಯಿಂದ ಆನಂದರಾವ್ ಸರ್ಕಲ್ನ ದಾಟಿ ಅಲ್ಲಿಂದ ಕೆರೆಗೆ ಬರಬೇಕು ಅಂತ ಏನು ಪೊಲೀಸ್ ಕಣ್ಣ ಮೇಲೆ ಕಣ್ಣಿಟ್ಟಿದ್ದಾರೆ ಇಡಬೇಕು ವಾಟಾಳನಾಗಿ ಇಡಬೇಕು ಅಂತೇಳಿ ನಿಮ್ಗೆ ಹೇಳ್ತೀನಿ ಯಾವನೋ ಒಬ್ಬ ಸೂಕ್ಷ್ಮ ಆದವನು ಇವ್ರು ಇರಬೇಕಲ್ಲ ಅಂತ ಏನೋ ಐಡೆಂಟಿಫೈ ಮಾಡ್ತಾನೆ ಇವ್ರು ಇರ್ಬೋದು ಅಂತ ನನಗೆ ಸುತ್ತ ಹಿಂಗೆ ಕಣ್ಣಾಡಿಸ್ತಾ ಇದ್ದೀನಿ, ಗೊತ್ತಾಯಿತು ಇನ್ನೇನು ಹಿಡಿದ್ಬಿಡ್ತಾರೆ ಅಂತೇಳಿ ಅವನು ಕಾರ್ ಡೋರ್ ತೆಗೆದು ಸರ್ರಂತ ಓಡ್ತೀನಿ ನಾನು. ಓಡಿ ಹೋಟ್ಲ್ ದಾಟಿ ಆ ಕಡೆ ಇಳಿಬೇಕು. ಹೋಟ್ಲ್ ದಾಟೋದಕ್ಕೆ ಕಾಲು ನನಗೆ ಗೋಡೆ ಮೇಲೆ ನೆಗಿತೀರಿ, ಒಂದು ಕಾಲು ಬಂದು ಹಿಡ್ಕೊಂಡ್ಬಿಡ್ತಾರೆ ಪೊಲೀಸ್ನವರು. ಹಿಡ್ಕೊಂಡು ಮೇಡಮ್ ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಅಂತಾರೆ, ಇದೆ ಸೇಮ್ ಪದ. ಸರಿ ಇಳಿತು, ಕೆಳಗೆ ಇಳಿತು. ಅಷ್ಟೊತ್ತಿಗಾಗಲೇ ಕೆಂಪೇಗೌಡ ಈಗ ಮೊದಲು ಸುಭಾಷ್ ನಗರ ಮೈದಾನದಲ್ಲಿದ್ದ ಎಲ್ಲ ಚಳುವಳಿಗಾರರಿಗೆ ಗೊತ್ತಾಗೋಗುತ್ತೆ. ತಕ್ಷಣ ಚಳುವಳಿಗಾರರು ಹೊರಗಡೆ ಧಿಕ್ಕಾರ ಹಾಕಿ ಹೊರಗಡೆ ಬರ್ತಾರೆ. ವಾಟಾಳ್ ನಾಗರಾಜ್ ಬಂಧನ ಮಾಡ್ತಾರೆ. ಬೆಳಿಗ್ಗೆ ಸ್ತ್ರೀ ಬಂದ್ ಸ್ತ್ರೀ ಬಂದ್ ಅಂತ ಎಲ್ಲ ಪತ್ರಿಕೆಯಲ್ಲಿ ಬರುತ್ತೆ. ಇದೊಂದು ಐತಿಹಾಸಿಕ ಘಟನೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನಸ್ಸುಗೊಳ್ಳೆದು.